ಮುಂದಿನ ಸಿಎಂ ಯಾರಾಗ್ತಾರೆ ಎನ್ನುವಂತ ಕುತೂಹಲ ರಾಜ್ಯದ ಜನರಿಗೆ ಇದೆ. ಈ ನಡುವೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ರಾಜಕೀಯಗಳು ಕೂಡ ಗರಿಗೆದರಿವೆ. ಇತ್ತ ಸಿದ್ದರಾಮಯ್ಯ ಹಾಗೇನೆ ಡಿಕೆಶಿ ನಡುವೆ ಯಾರಾಗ್ತಾರೆ ಸಿಎಂ ಎನ್ನುವಂತದಾಗಿ ಪೈಪೋಟಿಗಳು ಕೂಡ ಇವೆ. ಒಂದ ಕಡೆಯಲ್ಲಿ ಸಿದ್ದರಾಮಯ್ಯ ಈಗಾಗಲೇ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದ. ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ ಸಿಎಂ ಗದ್ದುಗೆ. ಸಿದ್ದು ಡಿಕೆಶಿ ಮಧ್ಯೆ ಸಿಎಂ ಸ್ಥಾನಕ್ಕಾಗಿ ಭರ್ಜರಿ ಪೈಪೋಟಿ ನಡೆಯತಾ ಇದೆ. ಸಿಎಂ ಸ್ಥಾನಕ್ಕೆ ಉಭಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಕೈ ಹೈಕಮಾಂಡ್ ಮುಂದೆ ಹೊಸ ಸವಾಲು ಇದೆ. ಯಾರಿಗೆ ನೀಡೋದು ಸಿಎಂ ಸ್ಥಾನ ಎನ್ನುವಂತದಾಗಿ, ಸಿದ್ದು ಡಿಕೆಶಿ ಪೈಕಿ ಯಾರಿಗೆ ಸಿಎಂ ಸ್ಥಾನ ಸಿಗುತ್ತೆ ಎನ್ನುವಂತದನ್ನು ಕೂಡ ಕಾದು ನೋಡಬೇಕಾಗಿದೆ. ಇಬ್ಬರು ಪ್ರಬಲ ನಾಯಕರು, ಇಬ್ಬರಿಗೂ ಕೂಡ ಸಿಎಂ ಆಗುವಂತ ಅರ್ಹತೆ ಇದೆ. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ರಾಜ್ಯಾದ್ಯಂತ ಪಕ್ಷವನ್ನು ಸಂಘಟಿಸಿ ಕೆಪಿಸಿಸಿ ಅಧ್ಯಕ್ಷರಾಗಿ ವಿಧಾನಸಭೆ ಚುನಾವಣೆಗೆ ಉತ್ತಮ ನಾಯಕರನ್ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದು ಅವರು. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಏನು ಅಂತಿಮ, ಇನ್ನು ಕಸರತ್ತು ಮುಗಿತಾ ಇಲ್ಲ. ದೆಹಲಿಯಲ್ಲಿ ಮತ್ತೆ ಬಿರುಸಾಗಿದೆ. ಸಿದ್ದರಾಮಯ್ಯ ತಂಡದ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ ನಾಯಕರು. ಗುರುವಾರವೇ ಹೊಸ ಮುಖ್ಯಮಂತ್ರಿ, ಹಾಗಾದ್ರೆ ಪ್ರಮಾಣ ವಚನ ಸ್ವೀಕರಿಸ್ತಾರಾ? ಎರಡು ದಿನ ಬಿಟ್ಟು ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ, ಪ್ರಮಾಣ ವಚನ ಸ್ವೀಕರಿಸ್ತಾರಾ ಎನ್ನುವಂತ ಪ್ರಶ್ನೆಗಳು ಕೂಡ ಇವೆ. ನಾಲ್ಕು ಡಿಸಿಎಂ ಹುದ್ದೆ ಸೃಷ್ಟಿಸಿ ಈ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ. ಯಾರೆಲ್ಲ ಏನು ಮುಂಚೂಣಿ ನಾಯಕರಿದ್ದಾರೆ ಅವರಿಗೆ ಡಿಸಿಎಂ ಪಟ್ಟ ನೀಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಿದೆ ಎನ್ನಲಾಗ್ತಿದೆ. ಕಾದು ನೋಡಬೇಕಾಗುತ್ತೆ ಏನು ಮಾಡ್ತಾರೆ. ಮುಸ್ಲಿಮರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂಥ ಸಂಭವ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ದೆಹಲಿಯಲ್ಲಿ ಸಿಎಂ ಆಯ್ಕೆ ಕಸರತ್ತು ಹಿನ್ನೆಲೆಯಲ್ಲಿ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಸಂಜೆ 7:30 ವಿಮಾನದಲ್ಲಿ ಡಿಕೆಶಿ ದೆಹಲಿಗೆ ಹೋಗಲಿದ್ದಾರೆ. ಸಂಜೆ ವೀಕ್ಷಕರ ಜೊತೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡ ಸಭೆ ನಡೆಸಲಿದ್ದಾರೆ. ಮೇ 17 ಅಥವಾ 18 ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಈ ವೀಕ್ಷಕರು ಯಾರು ಅಂತ ಹೇಳಿದ್ರೆ, ನಿನ್ನೆ ಸಿಎಲ್ಪಿ ಸಭೆ ನಡೀತಲ್ಲ ಶಾಂಗ್ರಿಲಾ ಹೋಟೆಲ್ನಲ್ಲಿ, ಈ ಸಭೆಯಲ್ಲಿ ಹೈಕಮಾಂಡ್ ಮಟ್ಟದಿಂದ 3 ನಾಯಕರು ಬಂದಿದ್ರು, ಅವರು ವೀಕ್ಷಕರಾಗಿ ಬಂದಿದ್ರು. ರಾಜ್ಯದಲ್ಲಿ ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳನ್ನು ಅವರು ಪಟ್ಟಿ ಮಾಡಿಕೊಂಡು ಎಐಸಿಸಿ ಅಧ್ಯಕ್ಷರು ಹಾಗೇನೆ ಕಾಂಗ್ರೆಸ್ನ ಒಂದಿಷ್ಟು ಹೈಕಮಾಂಡ್ಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿ ಆ ಬಳಿಕ ಸಿಎಂ ಆಯ್ಕೆ ಪ್ರಕ್ರಿಯೆ ಏನು, ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವಂಥದ್ದನ್ನು ಕೂಡ ಇವರು ತಮ್ಮ ಅಭಿಪ್ರಾಯವನ್ನಷ್ಟೇ ಹೇಳಿದ್ರು. ಈಗಾಗಲೇ ಎಐಸಿಸಿ ಅಧ್ಯಕ್ಷರ ಬಳಿ ಅವರು ಚರ್ಚೆಯನ್ನು ನಡೆಸೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ವೀಕ್ಷಕರ ಅಭಿಪ್ರಾಯವೂ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಈಗಾಗಲೇ ದೆಹಲಿಗೆ ಹೋಗೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ವಿಶೇಷ ವಿಮಾನದ ಮೂಲಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ದೆಹಲಿಗೆ ಹಾರಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಗೆ ಹೋಗಿ ತಮ್ಮ ಬೆಂಬಲಿಗರೊಂದಿಗೆ ದೆಹಲಿಯಲ್ಲಿ ಸಭೆ ನಡೆಸಿದ್ದಾರೆ. ಹೈಕಮಾಂಡ್ ಮನವೊಲಿಸುವಂಥ ಪ್ರಯತ್ನ ಒಂದು ಕಡೆಯಲ್ಲಿ ಹೇಳಲಾಗ್ತಾ ಇದೆ, ಇಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ ಎನ್ನುವಂಥದ್ದಾಗಿ. ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದರೆ ಡಿ ಕೆ ಶಿವಕುಮಾರ್ ಕೂಡ ಆದರೂ ಅಚ್ಚರಿ ಇಲ್ಲ. ಯಾಕಂತ ಹೇಳಿದ್ರೆ ಇಬ್ಬರು ಸಮರ್ಥ ನಾಯಕರು, ಒಂದು ಕಡೆಯಲ್ಲಿ ಪಕ್ಷ ಸಂಘಟಿಸಿದಂಥ ಕೀರ್ತಿ ಡಿ ಕೆ ಶಿವಕುಮಾರ್ ಅವರಿಗಿದ್ದರೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಯಶಸ್ವಿಯಾಗಿ ಕರ್ನಾಟಕವನ್ನು ಆಳಿದಂಥ ಖ್ಯಾತಿ ಕೂಡ ಸಿದ್ದರಾಮಯ್ಯನವರಿಗೆ ಇದೆ. ಇವ ನಿಟ್ಟಿನಲ್ಲಿ ಇಬ್ಬರು ಕೂಡ ಸಮರ್ಥರೇ, ಯಾರಾದರೂ ಓಕೆ ಸಿಎಂ ಎನ್ನುವಂಥದ್ದು ಸಾಕಷ್ಟು ನಾಯಕರ ಅಭಿಪ್ರಾಯ. ಆದರೆ ಇಬ್ಬರ ನಡುವೆ ವೈಯಕ್ತಿಕವಾಗಿ ನೋಡ್ತಾ ಹೋಗೋದಾದರೆ ಸಿದ್ದರಾಮಯ್ಯನವರಿಗೂ ಆಸೆ ಇದೆ ನಾನು ಸಿಎಂ ಆಗಬೇಕು ಅಂತ, ಈತ ಡಿ ಕೆ ಶಿವಕುಮಾರ್ ಅವರಿಗೂ ಆಸೆ ಇದೆ ನಾನೇ ಸಿಎಂ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ, ಹೀಗಾಗಿ ತಮ್ಮ ಬೆಂಬಲಿಗರೊಂದಿಗೆ ಶಕ್ತಿ ಪ್ರದರ್ಶಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಬೆಂಬಲಿಗರು ಈಗಾಗಲೇ ಏನು ಬೆಂಬಲವನ್ನು ನೀಡಿದ್ದಾರೆ. ನೀವು ಮುಂದಿನ ಮುಖ್ಯಮಂತ್ರಿ ಆಗಿ ನಾವು ನಿಮಗೆ ಬೆಂಬಲವನ್ನು ನೀಡ್ತೀವಿ ಎನ್ನುವಂಥದ್ದಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರು ನೀಡಿದ್ದಲ್ಲದೆ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಕೆಲವೊಂದಿಷ್ಟು ಜನ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಡಿ ಕೆ ಶಿ ಕೂಡ ಏನು ಕಮ್ಮಿ ಇಲ್ಲ, ಮೂಲ ಕಾಂಗ್ರೆಸ್ಸಿಗರು ಕೂಡ ಡಿ ಕೆ ಶಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಈ ಬಾರಿಯ ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಟಿಕೆಟನ್ನು ಹಂಚಿಕೆ ಮಾಡಿದರು. ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದರು. ಇವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಹಾಗೇನೆ ಡಿ ಕೆ ಶಿ ಇಬ್ಬರಿಗೂ ಕೂಡ ಸಾಕಷ್ಟು ಬೆಂಬಲ ಪಕ್ಷದೊಳಗೆ ಇದೆ. ಎರಡು ಬಣ ಆದರೂ ಕೂಡ ಸಾಕಷ್ಟು ಜನರ ಬೆಂಬಲ ಇಬ್ಬರಿಗೂ ಇದೆ. ಕಾದು ನೋಡಬೇಕು ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದಾಗಿ.
ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ ಅವರು ಯಾವ ಅಭಿಪ್ರಾಯವನ್ನು ಪಡಿತಾರೆ ಅವರಿಗೆ ರಾಜ್ಯ ರಾಜಕಾರಣದ ಬಗ್ಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಕರ್ನಾಟಕದವರು ಅವರು ಹೀಗಾಗಿ ಇಲ್ಲಿನ ವಿದ್ಯಮಾನಗಳನ್ನು ಅವರು ನೇರವಾಗಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಹಾಗೇನೇ ರಾಹುಲ್ ಗಾಂಧಿ ಅವರ ಬಳಿ ಹೇಳುವಂತ ಚಾನ್ಸಸ್ ಕೂಡ ಇದೆ ಅವರು ಒಂದು ವೇಳೆ ಅಂತ ಹೇಳಿದ್ರೆ ಇಲ್ಲಿನ ವಿದ್ಯಮಾನಗಳನ್ನು ಪರಿಗಣಿಸಿ ಸೋನಿಯಾ ಗಾಂಧಿ ಹಾಗೇನೇ ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರೆ ಆ ಬಳಿಕ ಸೋನಿಯಾ ಗಾಂಧಿ ಹಾಗೇನೇ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇಲ್ಲಿ ಖರ್ಗೆ ಅಭಿಪ್ರಾಯವೂ ಕೂಡ ಮುಂಚೂಣಿಯಲ್ಲಿ ಇರುತ್ತೆ ಪುರಸ್ಕಾರ ನನ್ನ ಹುಟ್ಟಿದಬ್ಬದ ಮನೆಯಲ್ಲಿ ಆಚರಣೆ ಅವೆಲ್ಲ ಇದೆಯಪ್ಪ ನಾನು ನಂದೇನೋ ನನಗೆ ದೇವ್ರು ಕೊಟ್ಟಂತ ಶಕ್ತಿಗೆ ನಾನು ಋಣ ತೀರಿಸಬೇಕು ಇಲ್ಲೋ ನನಗೆ ಇಷ್ಟು ಆಶೀರ್ವಾದ ಮಾಡೋದಕ್ಕೆ ಇಷ್ಟು ಪ್ರೀತಿ ತೋರಿಸೋದಕ್ಕೆ ಜನ ಇಷ್ಟು ವಿಶ್ವಾಸ ಮಾಡೋದಕ್ಕೆ ನಮಸ್ಕಾರ ಹೇಳಬೇಕು ಇಲ್ಲೋ ಮಾಡಬೇಕು ಅದನ್ನ ಮಾಡಬಲ್ಲ ಆಗ್ಲಿ ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಬಂದು ಎಲ್ಲಿ ಸಾವಿರ ಎಲ್ಲಿದ್ದಾರೆ ಯಾರಿಲ್ಲ ನಾನು ಯಾರನ್ನೂ ಕರ್ಕೊಂಡು ಹೋಗುದು ಇಲ್ಲ ನನ್ನ ಹತ್ರ ಯಾವ ಶಾಸಕರು ಇಲ್ಲ ಕಾಂಗ್ರೆಸ್ ಹತ್ರ 135 ಜನ ಶಾಸಕರಿದ್ದಾರೆ ಯಾರು ಬೇಕಾದ್ರೂ ಎಷ್ಟು ಜನ ಕರ್ಕೊಂಡಲ್ಲಿ ಏನ್ ಭಾಷಣ ಮಾಡಿದ್ದೆ ಅಂತ ನೀವು ತೆಗೆದು ನೋಡಿ ನೀವು ಅದನ್ನ ರಿಪ್ಲೈ ಮಾಡಿ ನಾನು ಪ್ರತಿಜ್ಞಾ ಸಂದರ್ಭದಲ್ಲಿ ಅಂತ ನೀವು ತೆಗೆದು ತಿರ್ಗಾ ವಾಪಸ್ ರಿಪ್ಲೈ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ ನನ್ನ ಚಪ್ಪಡಿ ಮಾಡ್ಕೊಳ್ಳಿ ದಿಂಡು ಮಾಡ್ಕೊಳ್ಳಿ ಆಯ್ತಾ ಮರಳು ಮಾಡ್ಕೊಳ್ಳಿ ದಿಂಡು ಮಾಡ್ಕೊಳ್ಳಿ ಏನು ಬೇಕಾದ್ರೆ ಕಂಬಾರು ಮಾಡ್ಕೊಳ್ಳಿ ತೋರಣಕ್ಕೆ ನ್ಯಾಣಕ್ಕೆ ಕರು ಅದೇನು ಹಾಕ್ತಾರಲ್ಲ ಅದಕ್ಕಾರು ಉಪಯೋಗಿಸ್ಕೊಳ್ಳಿ ಕಂಬ ಉಪಯೋಗಿಸ್ಕೊಂಡು ಏನು ಮಾಡೋದು ಅದನ್ನ ಜನಕ್ಕೆ ಬಿಟ್ಬಿಟ್ಟಿದ್ದೀನಿ ಸಿಂಗಲ್ ಮ್ಯಾನ್ ಅಂತ ಹೇಳಿದ್ರಿ ಪಕ್ಷ ನಿಮ್ಮಿಂದ ಅಧಿಕಾರ ನಿಮ್ಮ ನೇತೃತ್ವದಲ್ಲಿ ಅಧಿಕಾರ ನಾನು ನೋಡಪ್ಪ ನಾನು ಯಾಕೆ ಅಂತಂದ್ರೆ ಆಮೇಲೆ ಸಿಂಗಲ್ ನನ್ನ ಹತ್ರ ನಂಬರ್ ಇಲ್ಲ ನಾನು ಯಾವತ್ತೂ ನನ್ನ ನಂಬರ್ ಬಗ್ಗೆ ನಾನು ಮಾತಾಡಲ್ಲ ನಾ ವ್ಯಕ್ತಿ ಪೂಜೆಗೆ ಓದೋನಲ್ಲ ನಾನು ಪಕ್ಷದ ಪೂಜೆಗೆ ಓದೋನು ನನ್ನ ಹತ್ರ ಇರೋದು ಇನ್ನೂ ನಂದು ಪೂಜೆ ಪುರಸ್ಕಾರ ನನ್ನ ಹುಟ್ಟಿದಬ್ಬದ ಮನೇಲಿ ಆಚರಣೆ ಅವೆಲ್ಲ ಇದೆಯಪ್ಪ ನಾನು ನಂದೇನೋ ನನಗೆ ದೇವ್ರು ಕೊಟ್ಟಂಥ ಶಕ್ತಿಗೆ ನಾನು ಋಣ ತೀರಿಸ್ಬೇಕು ಇಲ್ಲೋ ನನಗೆ ಇಷ್ಟು ಆಶೀರ್ವಾದ ಮಾಡೋದಕ್ಕೆ ಇಷ್ಟು ಪ್ರೀತಿ ತೋರಿಸೋದಕ್ಕೆ ಜನ ಇಷ್ಟು ವಿಶ್ವಾಸ ಮಾಡೋದಕ್ಕೆ ನಮಸ್ಕಾರ ಹೇಳಬೇಕು ಇಲ್ಲೋ ಮಾಡಬೇಕು ಅದನ್ನ ಮಾಡಬಲ್ಲ ಆಗಲಿ ಬೆಳಗ್ಗೆಯಿಂದ ಸಾವಿರಾರು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಕರ್ನಾಟಕದ ಸಿಎಂ ಆಯ್ಕೆ ಪ್ರಕ್ರಿಯೆ ಸದ್ಯ ದೆಹಲಿ ಅಂಗಳದಲ್ಲಿದೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಫೈನಲ್ ಮಾಡ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೂ ಚಾನ್ಸ್ ಒಲಿಬಹುದಾ ರಾಜಪ್ಪ ಇಲ್ಲಿ ಸಂಪತ್ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಇಂದು ಸಂಜೆ ದೆಹಲಿಗೆ ತೆರಳಬೇಕಾಗಿತ್ತು ದೆಹಲಿಗೆ ತೆರಳುವ ಮುನ್ನ ಡಿ ಕೆ ಶಿವಕುಮಾರ್ ಮತ್ತೊಂದು ಹೊಸ ಡ್ರಾಮಾವನ್ನ ಶುರು ಮಾಡಿದ್ದಾರೆ ನಾನು ಹೊಟ್ಟೆ ಆರೋಗ್ಯಕ್ಕೆ ಹೊಟ್ಟೆ ಉರಿ ಆಗ್ತಾ ಇದೆ ಮತ್ತು ಹೊಟ್ಟೆ ಕೆಟ್ಟಿದೆ ಅಥವಾ ಮೂಲಕ ಡಿ ಕೆ ಶಿವಕುಮಾರ್ ಶುರು ಪಕ್ಷದ ವರಿಷ್ಠ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಮತ್ತು ದೆಹಲಿಗೆ ತೆರಳಿ ಬೀಡು ಬಿಟ್ಟಿರುವಂತಹ ಸಿದ್ದರಾಮಯ್ಯ ಬಣದ ಶಾಸಕರಿಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದ್ರೆ ನಾನು ಯಾವುದೇ ಕಾರಣಕ್ಕೂ ದೆಹಲಿಗೆ ಬರೋದಿಲ್ಲ ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೀರಾ ಈ ಪಕ್ಷವನ್ನು ಸಂಘಟನೆ ಮಾಡಿ ಅಧಿಕಾರಕ್ಕೆ ತರಲಿಕ್ಕೆ ಡಿ ಕೆ ಶಿವಕುಮಾರ್ ಹಾಗಾಗಿ ಶಾಸಕಾಂಗದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಹೆಸರನ್ನ ಘೋಷಣೆ ಮಾಡಿ ಅಂತ ಒತ್ತಡವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇಂದು ಬೆಳಗ್ಗೆ ಮಧ್ಯಾಹ್ನ ಮಾತಾಡೋ ಡಿ ಕೆ ಶಿವಕುಮಾರ್ ನನ್ನ ಬರ್ತಡೇ ಇವತ್ತು ವಿಶೇಷ ಪೂಜೆ ಬೇರೆ ಬೇರೆ ಕಾರ್ಯಕ್ರಮ ಇರೋ ಕಾರಣಕ್ಕೂ ನಾನು ದೆಹಲಿಗೆ ತೆರಳಿಕ್ಕೆ ಆಗೋದಿಲ್ಲ ಸಂಜೆ ನಂತರ ನಾನು ದೆಹಲಿಗೆ ತೆರಳ್ತಾರೆ ಅಂತ ಮಾತನ್ನ ಇಟ್ಟು ನಂತರ ಅದಕ್ಕೋಸ್ಕರನೇ ಬಾಂಬೆಯಿಂದ ಬೆಂಗಳೂರಿಗೆ ವಿಶೇಷ ವಿಮಾನವನ್ನು ಸಹ ಕರೆಸ್ಕೊಂಡ್ರು ನಂತರ ಏಕಾಏಕಿ ವಿಶೇಷ ವಿಮಾನ ರದ್ದು ಮಾಡಿದ್ರು ಈಗ ದೇವಸ್ಥಾನ ನೊಣವಿನಕೆರೆ ಅಧ್ಯಯನ ಪೀಠ ಇದೆ ಬಸವೇಶ್ವರ ನಗರದಲ್ಲಿ ಅಲ್ಲಿಗೆ ಕುಟುಂಬ ಸಮೇತರಾಗಿ ತೆರಳಿ ಪೂಜೆಯನ್ನು ಸಲ್ಲಿಸಿ ನಂತರ ವಾಪಸ್ ಬಂದಂತ ಡಿ ಕೆ ಶಿವಕುಮಾರ್ ಈಗ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ ನನಗೆ ಹೊಟ್ಟೆಯಲ್ಲಿ ನೋವು ನಂಗೆ ಹೊಟ್ಟೆ ನೋವು ಬರ್ತಾ ಇದೆ ನನಗೆ ಏನು ಸಮಸ್ಯೆ ಇನ್ಫೆಕ್ಷನ್ ಆಗ್ತಾ ಇದೆ ಹೀಗಾಗಿ ನಾನು ಅಲ್ಲಿ ತೆರಳೋದಿಲ್ಲ ಅಂತ ಮೆಸೇಜ್ ಅನ್ನ ಕೊಡ್ತಾ ಇದ್ರ ಡಿ ಕೆ ಶಿವಕುಮಾರ್ ಅವರು ಇದು ಮೇಲ್ನೋಟಕ್ಕೆ ನಿಜವಾಗ್ಲೂ ಅವರ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ
ಈ ಎಲ್ಲಾ ಬೆಳವಣಿಗೆಯಿಂದ ಆರೋಗ್ಯ ಕೆಟ್ಟಿರೋ ರೀತಿ ಡಿ ಕೆ ಶಿವಕುಮಾರ್ ಅವರು ಹೊಸ ಕಥೆಯನ್ನ ಎಣಿತಾ ಇದ್ದಾರೆ ಅಂತಿರೋದು ಮೇಲ್ನೋಟಕ್ಕೆ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಶಾಸಕ ಸಭೆ ಆಗಿದೆ, ಇಂದು ದೆಹಲಿ ಡಿ ಕೆ ಸಿದ್ದರಾಮಯ್ಯ ಬಣದ ಶಾಸಕರು ದೆಹಲಿಗೆ ತೆರಳಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಹಲವಾರು ಬೆಳವಣಿಗೆ ಈಗ ಅಧಿಕಾರ ವಿಷಯದಲ್ಲಿ ಶಾಸಕನ ಶಾಸಕ ನಾಯಕರಾಗಿ ಆಯ್ಕೆ ಮಾಡುವ ಒಂದು ವಿಚಾರ ಮತ್ತು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡೋದು ಮತ್ತು ಸಚಿವ ಸಂಪುಟ ರಚನೆ ವಿಷಯ ಈಗ ಕಾಂಗ್ರೆಸ್ ಪಕ್ಷದ ಮುಂದಿರುವಂತಹ ವಿಚಾರ. ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಕೊಡೋದಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ, ಉಳಿದೆಲ್ಲ ಬೇರೆ ಬೇರೆ ಏನು ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಅಂತ ಕಾಣುತ್ತೆ. ಮತ್ತೊಮ್ಮೆ ರಾಜಪ್ಪ ನಿಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಕೂಡ ನೀವು ಗಮನಿಸಿದ್ರಿ. ಡಿ ಕೆ ಶಿವಕುಮಾರ್ ಸದ್ಯ ದೆಹಲಿಗೆ ಹೋಗೋಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದ್ರು. ಆ ಬಳಿಕ ಅವರು ತಾನು ಇವತ್ತು ದೆಹಲಿಗೆ ಹೋಗೋದಿಲ್ಲ ಎನ್ನುವಂಥದ್ದಾಗಿ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಸಭೆಯನ್ನು ನಡೆಸಿ ಒಂದ್ ನಿಟ್ಟಿನಲ್ಲಿ ಹೈಕಮಾಂಡ್ ಎದುರು ಶಕ್ತಿ ಪ್ರದರ್ಶಿಸುವಂತ ಕೆಲಸವನ್ನು ಕೂಡ ಬೆಳಗ್ಗೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರೆಲ್ಲ ಬಂದು ಒಂದು 20 ಜನ ಇದ್ದಾರೆ ಅಷ್ಟೇ. ಇಲ್ಲ ಇಲ್ಲ ಸರ್, ಈಗ ತಮ್ಮ ಜೊತೆಗೆ 20 ಜನ ಶಾಸಕರು ಕೂಡ ಡೆಲ್ಲಿಗೆ ಬರ್ತಿದ್ದಾರೆ ಅಂತ ಮಾಹಿತಿ. ನಾನು ಯಾರನ್ನು ಕರ್ಕೊಂಡು ಹೋಗುದು ಇಲ್ಲ, ನನ್ನ ಹತ್ರ ಯಾವ ಶಾಸಕರು ಇಲ್ಲ. ಕಾಂಗ್ರೆಸ್ ಹತ್ರ 135 ಜನ ಶಾಸಕರಿದ್ದಾರೆ. ಆಯ್ತಾ, ಯಾರು ಬೇಕಾದ್ರೂ ಎಷ್ಟು ಜನ ಕರ್ಕೊಂಡಲ್ಲಿ ಏನು ಭಾಷಣ ಮಾಡಿದ್ದೆ ಅಂತ ನೀವು ತೆಗೆದು ನೋಡಿ, ನೀವು ಅದನ್ನು ರಿಪ್ಲೈ ಮಾಡಿ. ನಾನು ಪ್ರತಿಜ್ಞಾ ಸಂದರ್ಭದಲ್ಲಿ ಮಾಡಿದ್ದೆ ಅಂತ ನೀವು ತೆಗೆದು ತಿರ್ಗಾ ವಾಪಸ್ ರೀಪೇ ಮಾಡಿ ರಾಜ್ಯ ಜನಕ್ಕೆ ತೋರಿಸಿ. ನನ್ನ ಚಪ್ಪಡಿ ಮಾಡ್ಕೊಳ್ಳಿ, ದಿಂಡು ಮಾಡ್ಕೊಳ್ಳಿ, ಆಯಿತಾ, ಮರಳು ಮಾಡ್ಕೊಳ್ಳಿ, ದಿಂಡು ಮಾಡ್ಕೊಳ್ಳಿ, ಏನು ಬೇಕಾದ್ರೆ ಕಂಬಾರು ಮಾಡ್ಕೊಳ್ಳಿ, ತೋರಣಕ್ಕೆ ನ್ಯಾಣಕ್ಕೆ ಕರು ಅದೇನು ಹಾಕ್ತಾರಲ್ಲ ಅದಕ್ಕಾರು ಉಪಯೋಗಿಸ್ಕೊಳ್ಳಿ, ಕಂಬ ಉಪಯೋಗಿಸ್ಕೊಂಡು ಏನು ಮಾಡೋದು ಅದನ್ನ ಜನಕ್ಕೆ ಬಿಟ್ಬಿಟ್ಟಿದ್ದೀನಿ. ಸಿಂಗಲ್ ಮ್ಯಾನ್ ಅಂತ ಹೇಳಿದ್ರಿ, ಪಕ್ಷ ನಿಮ್ಮಿಂದ ಅಧಿಕಾರ, ನಿಮ್ಮ ನೇತೃತ್ವದಲ್ಲಿ ಅಧಿಕಾರ. ನಾನು ನೋಡಪ್ಪ, ನಾನು ಯಾಕೆ ಅಂತಂದ್ರೆ ಆಮೇಲೆ ಸಿಂಗ್ ನನ್ನ ಹತ್ರ ನಂಬರ್ ಇಲ್ಲ, ನಾನು ಯಾವತ್ತೂ ನನ್ನ ನಂಬರ್ ಬಗ್ಗೆ ನಾನು ಮಾತಾಡಲ್ಲ. ನಾ ವ್ಯಕ್ತಿ ಪೂಜೆಗೆ ಓದೋನಲ್ಲ, ನಾನು ಪಕ್ಷದ ಪೂಜೆಗೆ ಓದೋನು. ನನ್ನ ಹತ್ರ ಇರೋದು ಇನ್ನೂ ನಂದು ಪೂಜೆ ಪುರಸ್ಕಾರ, ನನ್ನ ಹುಟ್ಟಿದ ಮನೇಲಿ ಆಚರಣೆ ಅವೆಲ್ಲ ಇದೆಯಪ್ಪ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.